ಮೂವತ್ತು ಅಕ್ಟೋಬರ್ 2022 ಗುಜರಾತಿನಲ್ಲಿ ಒಂದು ಸಡನ್ ಆಗಿ ಒಂದು ಘಟನೆ ನಡೆಯುತ್ತೆ. ಅದೇನೆಂದರೆ ಸಾಯಂಕಾಲದ ಒಂದು 6:40 ಅಲ್ಲಿರುವಂತಹ ಗುಜರಾತಿನ ಒಂದು ಮೊರಾಬಿ ಬ್ರಿಡ್ಜ್ ಇದ್ದಕ್ಕಿದ್ದಂತೆ ಸಡನ್ ಆಗಿ ಬಿದ್ದೋಗುತ್ತೆ. ಈ ಒಂದು ಬಿದ್ದಂತಹ ಈ ಒಂದು ಬ್ರಿಡ್ಜ್ನಲ್ಲಿ ಸುಮಾರು 135ಕ್ಕಿಂತ ಹೆಚ್ಚು ಜನರು ತಮ್ಮ ಪ್ರಾಣವನ್ನು ಕಳ್ಕೋತಾರೆ ಮತ್ತು 180ಕ್ಕಿಂತ ಹೆಚ್ಚು ಜನರು ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ. ಸ್ನೇಹಿತರೆ, ಒಂದು ದುಃಖದ ಸಂಗತಿ ಏನೆಂದರೆ ಈ ಒಂದು 135 ಜನರಲ್ಲಿ ಒಂದು 18 ತಿಂಗಳ ಒಂದು ಮಗು ತನ್ನ ಒಂದು ಪ್ರಾಣವನ್ನು ಕಳ್ಕೊಂಡಿರುತ್ತೆ. ಈ ಒಂದು ಬಿದ್ದಿರುವಂತಹ ಒಂದು ಬ್ರಿಡ್ಜ್ ಹಿಂದೆ ನೋಡಕ್ಕೆ ಹೋದರೆ ಹಲವಾರು ಪ್ರಶ್ನೆಗಳು ಬಂದಿರುವಂಥದ್ದು, ಹಲವಾರು ಕ್ವಶನ್ಸ್ ರೈಸ್ ಆಗಿರುವಂಥದ್ದು. ಈ ಒಂದು ಪ್ರಶ್ನೆಗಳು ಏನೆಂದರೆ ಈ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದ್ರೂ ಈ ಒಂದು ಬ್ರಿಡ್ಜನ್ನು ಓಪನ್ ಮಾಡೋದಕ್ಕೆ ಕಾರಣವೇನು? ಸುಮಾರು 2 ಕೋಟಿ ಒಂದು ರಿನೋವೇಷನ್ಗೆ ಅಂದರೆ ರಿಪೇರಿ ಮಾಡೋದಕ್ಕೆ ಬಜೆಟ್ ಅನ್ನು ಅನೌನ್ಸ್ ಮಾಡಿದ್ರು. ಬರೀ 12 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಿ ಮಿಕ್ಕಿರುವಂತಹ ಹಣ ಇವರು ಏನು ಮಾಡಿದ್ರು? ಇದೇ ರೀತಿಯಾಗಿ ರಿನೋವೇಷನ್ ಟೈಮಲ್ಲಿ ಅಂದರೆ ಒಂದು ರಿಪೇರಿ ಮಾಡುವಂತಹ ಆ ಒಂದು ಟೈಮ್ನಲ್ಲಿ ಆ ಒಂದು ಬ್ರಿಡ್ಜ್ನ ಒಂದು ಕೇಬಲ್ಗಳು ಚೀಣ ಹಿಡಿದಿದ್ರು ಅದನ್ನು ರೀಪ್ಲೇಸ್ ಮಾಡದೇ ಇದ್ದಕ್ಕೆ ಕಾರಣವೇನು? ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂದರೆ ಇಲ್ಲಿ ಬರ್ತಾ ಇರೋದು ಈ ಒಂದು ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ವಾಚಸ್ ಮತ್ತು ಕ್ಯಾಲ್ಕುಲೇಟರ್ನ ತಯಾರು ಮಾಡುವಂತಹ ಈ ಒಂದು ಒರೆಯುವ ಕಂಪನಿಗೆ ಈ ಒಂದು ಮೊರಾಜಿ ಬ್ರಿಡ್ಜ್ನ ಒಂದು ಟೆಂಡರ್ ಕೊಟ್ಟಿದ್ದು ಯಾಕೆ? ಈ ಎಲ್ಲ ಒಂದು ಪ್ರಶ್ನೆಗಳಿಗೂ ಬನ್ನಿ ಈ ಒಂದು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ವಿಡಿಯೋ ಶುರು ಮಾಡುವ ಮುಂಚೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿಯಾಗಿ ನೋಟಿಫಿಕೇಶನ್ ಬೆಲ್ಲನ್ನು ಆನ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. अब के मोरबी में माछू नदी पर बने केबल पुल के रविवार शाम टूट जाने से 130 से ಈ ಒಂದು ಮೊರಾಬಿ ಬ್ರಿಡ್ಜ್ ಬಗ್ಗೆ ಮಾತಾಡಕ್ಕೆ ಹೋದರೆ ಸುಮಾರು 230 ಮೀಟರ್ ಲಾಂಗ್ ಇರುವಂಥದ್ದು ಮತ್ತು 4 ಫೀಟ್ ಅಗಲ ಇರುವಂತಹ ಈ ಒಂದು ಮೊರಾಬಿ ಬ್ರಿಡ್ಜ್ ಬಗ್ಗೆ ಮಾತಾಡಕ್ಕೆ ಹೋದರೆ ಒಂದು ಕಡೆ ದರಬಗತ್ ಪ್ಯಾಲೇಸ್ ಮತ್ತು ಇನ್ನೊಂದು ಕಡೆ ಇಂಜಿನಿಯರಿಂಗ್ ಕಾಲೇಜ್ ಇರುವಂತಹ ಈ ಒಂದು ಬ್ರಿಡ್ಜ್ ಕಾಮನ್ ಆಗಿ ಒಂದು ಇದನ್ನು ಟೂಟೋ ಪೂಲ್ ಅಂತ ಕರೀತಾರೆ. ಟೂಟೋ ಪೂಲ್ ಅಂದರೆ ಸ್ವಿಂಗಿಂಗ್ ಬ್ರಿಡ್ಜ್ ಅಥವಾ ಒಂದು ತೂಗುವಂತಹ ಒಂದು ಬ್ರಿಡ್ಜ್ ಅನ್ನು ಸಹ ಒಂದು ಕರೀಬೋದು. ಇಂತಹ ಒಂದು ಬ್ರಿಡ್ಜ್ ನಮ್ಮ ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ ಪ್ರಪಂಚದಲ್ಲಿ ಹಲವಾರು ಬ್ರಿಡ್ಜ್ಗಳನ್ನು ನೋಡ್ಬೋದು ನಾವು. ಉದಾಹರಣೆಗೆ ಮಾತಾಡಕ್ಕೆ ಹೋದರೆ ಉತ್ತರಾಖಂಡ್ನಲ್ಲಿರುವಂಥ ಹೌರಾ ಬ್ರಿಡ್ಜ್ ಆಗಿರ್ಬೋದು ಮತ್ತು ಬಾಂದ್ರಾ ವರ್ಲಿ ಸೀಲಿಂಕ್ ಆಗಿರ್ಬೋದು, ಪಂಬನ್ ಬ್ರಿಡ್ಜ್ ಆಗಿರ್ಬೋದು ಮತ್ತು ಪ್ರಪಂಚದ ಅತ್ಯಂತ ಹಳೆಯ ಮತ್ತು ಉದ್ದವಾದಂತಹ ಯೂನಿಯನ್ ಚೈನ್ ಬ್ರಿಡ್ಜ್, ಈ ಒಂದು ಬ್ರಿಡ್ಜ್ ಸ್ಕಾಟ್ಲ್ಯಾಂಡ್ ಮತ್ತು ಇಂಗ್ಲೆಂಡ್ ಅನ್ನು ಮಧ್ಯದಲ್ಲಿರುವಂತಹ ಈ ಒಂದು ಬ್ರಿಡ್ಜ್ ಬಗ್ಗೆ ಇನ್ನೂ ಬಹಳ ಒಂದು ಇತಿಹಾಸ ಇರುವಂಥದ್ದು. 143 ವರ್ಷಗಳ ಹಳೆಯದಾದ ಈ ಒಂದು ಮೊರಾಬಿ ಬ್ರಿಡ್ಜ್ ಆ ಒಂದು ಟೈಮ್ನಲ್ಲಿ ಇದ್ದಂತಹ ವಾಗ್ಜಿ ಠಾಕೂರ್ ಅವರು ರಾಜ ಈ ಒಂದು ಬ್ರಿಡ್ಜ್ ಅನ್ನು ಕಟ್ಟಿಸಿರುತ್ತಾರೆ. ಆ ಒಂದು ಟೈಮ್ನಲ್ಲಿ ಈ ಒಂದು ಮೊರಾಬಿ ಬ್ರಿಡ್ಜ್ ಅನ್ನು ಕಟ್ಟುವುದಕ್ಕೆ 3.5 ಲಕ್ಷ ಖರ್ಚು ಮಾಡಿರ್ತಾರೆ. ಆ ಒಂದು ಟೈಮ್ನಲ್ಲಿ 3,50,000 ಅಂದರೆ ಎಷ್ಟು ದೊಡ್ಡ ಅಮೌಂಟ್ ಇರ್ಬೋದು. ಆದರೆ ಆ ಒಂದು ಟೈಮ್ನಲ್ಲಿ ಕೆಲವು ಕಂಡೀಷನ್ಸ್ಗಳನ್ನು ಇಟ್ಟಿದ್ರು. ಅಂದರೆ ಒಬ್ಬರಿಗೆ ಮಾತ್ರ 1 ರೂಪಾಯಿ ಪ್ರೈಸ್ ಟಿಕೆಟನ್ನು ಮಾಡ್ತಿದ್ರು ಮತ್ತು ಅದೇ ರೀತಿಯಾಗಿ ಈ ಒಂದು ಬ್ರಿಡ್ಜ್ ಮೇಲೆ ಹೋಗುವುದಕ್ಕೂ ಬರುವುದಕ್ಕೆ ಬರೀ 16 ಜನರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿರುವಂಥದ್ದು. 2001ರಲ್ಲಿ ಗುಜರಾತಿನಲ್ಲಿ ಒಂದು ಭಯಂಕರವಾದಂತಹ ಒಂದು ಭೂಕಂಪ ನಡೆದಂತಹ ಒಂದು ಟೈಮ್ನಲ್ಲಿ ಈ ಒಂದು ಭೂಕಂಪದ ಒಂದು ಎಫೆಕ್ಟಿಂದ ಈ ಒಂದು ಮೊರಾಬಿ ಬ್ರಿಡ್ಜ್ಗೂ ಎಫೆಕ್ಟ್ ಆಗಿರುತ್ತೆ. ನಂತರದ ಒಂದು ಟೈಮ್ನಲ್ಲಿ ಈ ಒಂದು ಮೊರಾಬಿ ಬ್ರಿಡ್ಜ್ನ ಒಂದು ಎಲ್ಲ ಒಂದು ಮೈಂಟೆನೆನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲ ಈ ಒಂದು ಮುನಿಸಿಪಲ್ ಕಾರ್ಪೊರೇಷನ್ನ ಒಂದು ಅಂಡರ್ನಲ್ಲಿ ಇರುತ್ತೆ. ನಂತರದ ಒಂದು ಟೈಮ್ನಲ್ಲಿ ಬರ್ತಾ ಬರ್ತಾ ಈ ಒಂದು ಪ್ರೈವೇಟ್ ಕಂಪನಿ ಆದಂತಹ ಮತ್ತು ಒರೆವಾ ಮತ್ತು ಈ ಒಂದು ಅಜಂತಾ ಮ್ಯಾನುಫ್ಯಾಕ್ಚರ್ ಪ್ರೈವೇಟ್ ಲಿಮಿಟೆಡ್ ಈ ಎರಡೂ ಕಂಪನಿಗಳು ಸೇರಿ ಈ ಒಂದು ಮೊರಾಬಿ ಬ್ರಿಡ್ಜನ್ನು ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸುಮಾರು 2008ರಲ್ಲಿ ಈ ಒಂದು ಕಾಂಟ್ರಾಕ್ಟ್ಗೆ ಸೈನ್ ಆಗ್ತಾರೆ. 15 ವರ್ಷಕ್ಕೋಸ್ಕರ ಈ ಒಂದು ಕಾಂಟ್ರಾಕ್ಟನ್ನು ಸೈನ್ ಆಗ್ತಾರೆ. ನಂತರದ ಒಂದು ಟೈಮ್ನಲ್ಲಿ ಆ ಒಂದು ಭೂಕಂಪ ಆದಂತಹ ಒಂದು ಎಫೆಕ್ಟ್ನಿಂದ ಈ ಒಂದು ಮೊರಾಬಿ ಬ್ರಿಡ್ಜ್ 6 ತಿಂಗಳ ಕಾಲ ರಿನೋವೇಷನ್ ಮಾಡ್ತಾರೆ, ಅಂದರೆ ರಿಪೇರಿ ಮಾಡಲಾಗುತ್ತದೆ. ನಂತರದ ಒಂದು ಟೈಮ್ನಲ್ಲಿ 26 ಅಕ್ಟೋಬರ್ 2022 ಒಂದು ದೀಪಾವಳಿಯ ಒಂದು ಸೀಸನ್ ಮತ್ತು ಹೊಸ ವರ್ಷದ ಒಂದು ಸಂದರ್ಭದಲ್ಲಿ ಈ ಒಂದು ಮೊರಾಬಿ ಬ್ರಿಡ್ಜನ್ನು ಓಪನ್ ಮಾಡ್ತಾರೆ. ಈ ಓಪನ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಒರೆವಾದ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೆ, ಈ ಒಂದು ಮೊರಾಬಿ ಬ್ರಿಡ್ಜ್ ಮೇಲೆ ಹೋಗುವುದಕ್ಕೆ ಬರುವುದಕ್ಕೆ ನಾವು ಭಯ ಪಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ, ನಾವು ಎಲ್ಲ ರೀತಿಯಲ್ಲೂ ರಿಪೇರಿ ಮಾಡಿದ್ದೀವಿ, ಆರಾಮಾಗಿ ಹೋಗ್ಬೋದು ಬರ್ಬೋದು ಅಂತ ಒಂದು ಪ್ರೆಸ್ ಮೀಟಲ್ಲಿ ಒಂದು ಸ್ಟೇಟ್ಮೆಂಟ್ ಸಹ ಕೊಡ್ತಾರೆ. ನಂತರದ ಒಂದು ಟೈಮ್ನಲ್ಲಿ 30 ಅಕ್ಟೋಬರ್ 2022 ಈ ರೀತಿಯಾದಂತಹ ಒಂದು ಗಂಭೀರವಾದಂತಹ ಒಂದು ಘಟನೆ ಈ ಒಂದು ಗುಜರಾತಿನಲ್ಲಿ ನಡೆಯುವಂಥದ್ದು. ಸ್ನೇಹಿತರೆ, ಇಲ್ಲಿ ತಪ್ಪು ಯಾರ್ದು ಅಂದರೆ ಈ ಒಂದು ಒರೆವಾ ಕಂಪನಿ ಮತ್ತು ಅಜಂತಾ ಮ್ಯಾನುಫ್ಯಾಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿದು. ಏನಕ್ಕಂದರೆ ಈ ಒಂದು ಮುನಿಸಿಪಲ್ ಕಾರ್ಪೊರೇಷನ್ರವರು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದ್ರೂ ಯಾವುದೇ ರೀತಿಯಾದಂತಹ ಒಂದು ಆರ್ಗ್ಯುಮೆಂಟ್ ಮಾಡಿದರೆ ಅವರು ಫ್ರೀಯಾಗಿ
ಈ ಒಂದು ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟರು. ಒಂದು ಅಫೀಷಿಯಲ್ ಆಗಿ ಹೇಳ್ತಾರೆ ಈ ಒಂದು ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ಬರೀ 125 ಜನರು ಮಾತ್ರ ಹೋಗಬಹುದು. ಏನಕ್ಕಂದ್ರೆ ಅಷ್ಟೊಂದು ಮಾತ್ರ ಕೆಪಾಸಿಟಿ ಇತ್ತು ಆ ಒಂದು ಬ್ರಿಡ್ಜ್ ಅನ್ನು ತೆಳಿಯೋಕ್ಕೆ. ಕಾರಣಕ್ಕಾಗಿ ಸುಮಾರು 500 ಜನರು ಆ ಒಂದು ಬ್ರಿಡ್ಜ್ ನಲ್ಲಿ ಒಂದೇ ಸಲ ಇರುವ ಆ ಒಂದು ಕಾರಣದಿಂದಾಗಿ ಆ ಒಂದು ಬ್ರಿಡ್ಜ್ ನ ಒಂದು ಕೆಪಾಸಿಟಿ ತಡೆಯಲಾರದೆ ಸಡನ್ ಆಗಿ ಬಿದ್ದೋಯ್ತು. ಕೊನೆಯದಾಗಿ ಈ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಈ ಒಂದು ಗುಜರಾತಿನ ಪೊಲೀಸರು ಒಂದು ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಈ ಒಂದು ವರಿಹಾ ಗ್ರೂಪ್ ನ 9 ಜನರಿಗೆ ಅರೆಸ್ಟ್ ಮಾಡ್ತಾರೆ. ಕೊನೆಯದಾಗಿ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಅನಿಸಿಕೆ ಹೇಳೋದೇನೆಂದ್ರೆ ಕೆಲವರು ಈ ಒಂದು ಇಶ್ಯೂವನ್ನ ಒಂದು ಪೊಲಿಟಿಕಲ್ ಆಗಿ ಯೂಸ್ ಮಾಡ್ತಿದ್ದಾರೆ. ಈ ಒಂದು ಇಶ್ಯೂನ ಮತ್ತೆ ರಿಪೀಟ್ ಆದಂತೆ ನೋಡ್ಕೋಬೇಕು ಸ್ನೇಹಿತರೆ. ಇಷ್ಟು ಈ ಒಂದು ಮೊರೆಬಾ ಬ್ರಿಡ್ಜ್ನ ಒಂದು ಕಹಾನಿ ಕತೆ.